ನಾವೊಂದು ಮಹಿಳೆ ನಿರ್ದೇಶಕಿ ಆಗಲಿ ಪುರುಷರಲ್ಲಿ ಆ ಥರ ಯೋಚನೆ ಮಾಡಿಲ್ಲ. ಆ ಸಿನಿಮಾ ಮಾಡೋಕ್ಕೆ ಭಾಳ ಭಯ ಇತ್ತು, ಬಟ್ ಆ ಮುಗ್ಧತೆನೂ ಇತ್ತು ನನಗೆ. ಇಲ್ಲಿ ನಾವು ಐ ಬಿಲೀವ್ ನನಗೆ ಇಷ್ಟ ಆಗಿದ್ದ ಸಿನಿಮಾ ನಾನು ಮಾಡ್ತೀನಿ. ಆ ಸ್ಪೆಷಾಲಿಟಿ ಆ ನ್ಯಾಕ್ ಅವಳ ಹತ್ರ ಇದೆ. ನಾವೆಲ್ಲ ಫೇಕ್ ಆಗಿ ಮಾಡಕ್ಕೆ ನನಗೆ ಬರಲ್ಲ. ಒಂದು ಸಿನಿಮಾ ಮೇಕರ್ ಆಗಿ ನಾವು ಬರೀ ಕಂಫರ್ಟಬಲ್ ಇರೋ ಸಬ್ಜೆಕ್ಟ್ಸ್ ಮಾತ್ರ ತಗೊಂಡು ಮಾಡೋದಲ್ಲ. ಆತ್ಮವಿಶ್ವಾಸ ಇಟ್ಕೊಂಡು ಸಿನಿಮಾ ಮಾಡಬೇಕು ಹೊರತು ನಾವು ಇದು ಕಮರ್ಷಿಯಲ್ ಅಥವಾ ಆರ್ಟ್ ಅಂತ ಮಾಡೋಕ್ಕಲ್ಲ. ಶಿ ಇಸ್ ವೆರಿ ವೆರಿ ಪ್ರೊಫೆಷನಲ್. ವಿಭಿನ್ನವಾದ ಸಬ್ಜೆಕ್ಟನ್ನೇ ಇಟ್ಕೊಂಡು ಮಾಡೋದು ನನಗೆ ಕುತೂಹಲ ಸಿಗುತ್ತೆ. ನಾನು ಒಂದು ಆ್ಯಸ್ ಎ ವುಮೆನ್ ಆಗಿ ನಾನು ವಯರಿಸಮ್ ಮಾಡೋಕ್ಕೆ ಇಷ್ಟ ಇಲ್ಲ. ಅವಳು ತಗೊಂಡಿರೋ ಡಿಸಿಷನ್ಸು ಎಲ್ಲರೂ ತಗೊಳೋದು ಕಷ್ಟ. ಸೊ ಎಲ್ಲದನ್ನು ಹಣಕ್ಕೋಸ್ಕರ ಅಲ್ಲದೆ ನಮ್ಮ ಖುಷಿಗೆ ಅಥವಾ ನಮ್ಮ ಸಂತೋಷಕ್ಕೆ ನಮಗೊಂದು ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಅವಳ ತಂದೆಯವರನ್ನೇ ನಾನು ನೋಡಿದೆ ಅವಳಲ್ಲಿ. ಕವಿತಾ ಲಂಕೇಶ್ ಕರ್ನಾಟಕದ ಸುಪ್ರಸಿದ್ಧ ಚಿತ್ರ ನಿರ್ಮಾಪಕಿ ಮತ್ತು ನಿರ್ದೇಶಕಿ. ಇದುವರೆಗೆ 20 ಸಾಕ್ಷ್ಯಚಿತ್ರಗಳು, 21 ಕಾರ್ಪೊರೇಟ್ ಚಿತ್ರಗಳು ಹಾಗೂ 9 ಚಲನಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ತಮ್ಮ ಅಸಾಧಾರಣ ಪ್ರತಿಭೆಗೆ ಇದುವರೆಗೆ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಚಲನಚಿತ್ರ ರಂಗದಲ್ಲಿ ಮಹಿಳೆಯರು ತಾಂತ್ರಿಕ ವಿಭಾಗದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ತೊಡಗಿಕೊಂಡಿದ್ದಂತಹ ಸಮಯದಲ್ಲಿ ಕವಿತಾ ಲಂಕೇಶ್ ದಿಟ್ಟತನದಿಂದ ಈ ಕ್ಷೇತ್ರಕ್ಕೆ ಕಾಲಿಟ್ಟು ತಮ್ಮ ಮೊದಲ ಚಿತ್ರ ದೇವೀರಿಯಿಂದಲೇ ಹೆಸರು ಗಳಿಸಿದರು. 1964 ಡಿಸೆಂಬರ್ 13 ಶಿವಮೊಗ್ಗೆಯಲ್ಲಿ ಜನಿಸಿದ ಕವಿತಾ ಪ್ರಸಿದ್ಧ ಸಾಹಿತಿ, ಪತ್ರಕರ್ತ ಹಾಗೂ ಚಿತ್ರ ನಿರ್ದೇಶಕರಾಗಿದ್ದ ಪಿ ಲಂಕೇಶ್ ಹಾಗೂ ಇಂದಿರಾ ಅವರ ಮಗಳು. ಕವಿತಾ ನನ್ನ ಎರಡನೇ ಮಗಳು. ಅವಳು ಮುಂಚಿಂದನೂ ತುಂಬಾ ಧೈರ್ಯ ಜಾಸ್ತಿ. ಚಿಕ್ಕವಳಿದ್ದಾಗ ಅವಳು ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ. ನಾವು ಚಿಕ್ಕವಳಿದ್ದಾಗ ನಂದು ತುಂಬ ಫೋಟೋಸ್ ಇದೆ, ಆದರೆ ಕವಿತಾದಿರೋದು ಒಂದೋ ಎರಡೋ ಅಷ್ಟೇ. ಅವಾಗೆಲ್ಲ ಗೊತ್ತಿಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ಯಾಮ್ರಾ, ಅದು ರೋಲ್ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಿತ್ತು ಇರೋದನ್ನು. ಇವತ್ತು ಫೋಟೋ ತೆಗಿಯೋಕೆ ಹೋಗೋಣ ಅಂತಂತಂದರೆ ಅವತ್ತು ಅವಳಿಗೆ ಆರೋಗ್ಯ ಸರಿ ಇಲ್ಲ. ನಮ್ಮ ಮನೇಲೆಲ್ಲ ಕಲ್ತಿದ್ದು ಸೈಕಲ್ ಅವಳೇ ಫಸ್ಟು. ನಾನು ತುಂಬ ಯೋಗ, ಸ್ವಿಮ್ಮಿಂಗು, ಸೈಕ್ಲಿಂಗು ಆ ಥರ ತುಂಬ ಮಾಡ್ತಾಯಿದ್ದೆ. ಬೆಳೀತಾ ಬೆಳೀತಾ ನಾನು ಅವಳು ತುಂಬ ಜಗಳ ಆಡ್ತಿದ್ವಿ. ಎಷ್ಟೆಷ್ಟು ಜಗಳ ಆಡ್ತಿದ್ವಿ ಅಂತಂದರೆ ನಿಜವಾಗ್ಲೂ ಒಬ್ರೊಬ್ರು ಕೂದಲು ಎಳ್ಕೊಂಡು ಹೊಡ್ಕೊಂಡು ಬಡ್ಕೊಂಡು ಎಲ್ಲ ಜಗಳ ಆಡ್ತಿದ್ವಿ. ಬಟ್ ದೊಡ್ಡವರಾದ್ಮೇಲೆ ಅಫ್ಕೋರ್ಸ್ ವಿ ಆರ್ ದ ಬೆಸ್ಟ್ ಫ್ರೆಂಡ್ಸ್. ಲಂಕೇಶ್ ಅವರು ಅನುರೂಪ ಚಿತ್ರ ಮಾಡ್ತಿರುವಾಗ ನಾನು ಅದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದೆ. ಆವಾಗ ನಮ್ಮೆಲ್ಲರ ಜೊತೆ ಆ ಚಿಕ್ಕ ಹುಡುಗಿ ಓಡಾಡ್ತಿದ್ಳು, ನನ್ನ ಕೈ ಹಿಡ್ಕೊಂಡು ನಮ್ಮ ಜೊತೆಲೇ ಎಲ್ಲ ಕಡೆ ಓಡಾಡ್ತಿದ್ಳು. ಆ ಒಂದು ಇನ್ಫ್ಲೂಯೆನ್ಸು ಪ್ಲಸ್ ಅಪ್ಪ ಪಲ್ಲವಿ ಮಾಡಿದಾಗ, ಆಗಲೂ ನಾನು ಚಿಕ್ಕ ಹುಡುಗಿ ಯಾವುದೋ ಒಂದು ಸೀನಲ್ಲಿ ವಾಕ್ ಇನ್ ಶಾಟ್ ಮಾಡಿದ್ದೀನಿ. ಒಂದು ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಬೇರೆ ನನಗೆ ಆವಾಗ. ಕರೆ ದೊಡ್ಡವಳು ಆ ಮಗಳು ಫಸ್ಟ್ ಮಗಳು ಅಂತ ಭಾಳ ಇಷ್ಟಪಡೋರು, ಕೊನೆ ಗಂಡು ಮಗು ಅಂತ ಅಜಿತ್ ಅಂತ ತುಂಬ ಇಷ್ಟಪಡೋರು. ನಾನು ಮಧ್ಯದಲ್ಲೆಲ್ಲೋ ನಾನು ಅವ್ರೇನು ಆ ಥರ ಮಾಡಿಲ್ಲ ಇದ್ರು ಮಾಡಿಲ್ದಿದ್ರು ನಮಗೆ ಒಂದು ಫೀಲಿಂಗ್ ಇರುತ್ತೆ, ಏನೋ ಎಲ್ಲೋ ನನ್ನನ್ನು ಇದಾಗಿ ನೋಡ್ತಾ ಇದ್ದಾರೆ ಅಂತ. ಆ್ಯಕ್ಚುಲಿ ನನಗೆ ಜಾಸ್ತಿ ಎನ್ಕರೇಜ್ ಮಾಡಿದವರು. ಯೋಗ ಆಗಲಿ ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ನಾನು ವಾರಣಾಸಿವ್ರಿಗೆ ಹೋಗಬೇಕು, ನಾವು ಅವಾಗ ದುಡ್ಡಿಲ್ಲದೆ ಇದ್ರೂ ಎಲ್ಲ ಕೂಡ ಹಾಕಿ ಕೊಟ್ಟಿದ್ರು. ಆಮೇಲೆ ನಾನು ತುಂಬ ಎಲ್ಲ ಓಡಾಡಿ ಜಾಸ್ತಿ ಅಂದ್ಬಿಟ್ಟು ಸೈಕಲ್ ಕೊಡಿಸ್ಕೊಂಡಿದ್ದು. ಫಸ್ಟ್ ಟೈಮ್ ಫಸ್ಟ್ ಪರ್ಸೆಂಟ್ ಗಿಡ ಸೈಕಲ್ ನನಗೆ, ಫಸ್ಟ್ ಟೂ ವೀಲರ್ ಆಗಲಿ ನನಗೆ ಕೊಡಿಸಿದ್ರು. ಆದರೂ ಒಳಗಡೆ ಎಲ್ಲೋ ಒಂದು ಕಾರ್ಡ್ ಪಾರ್ಷಲ್ ಮಾಡ್ತಾರೆ ಅಂತ. ಶಾಲಾ ವಿದ್ಯಾಭ್ಯಾಸನೂ ತುಂಬ ಡಿಫ್ರೆಂಟ್ ಆಗಿದೆ. ಫಸ್ಟ್ ಯಾವುದೋ ಒಂದು ಬೇರೆ ನಿವೇದಿತ ಅನ್ನೋ ಸ್ಕೂಲ್ಗೆ ಹೋದ್ಲು, ಆಮೇಲೆ ಒಂದು ಸ್ವಲ್ಪ ದಿನ ಸರಸ್ವತಿ ವಿದ್ಯಾಮಂದಿರದಲ್ಲಿದ್ದಳು, ಆಮೇಲೆ ಕೊನೆಗೆ ಹಿಂಗೆ ಮೂರು ನಾಲ್ಕು ಸ್ಕೂಲು ಚೇಂಜ್ ಆದಮೇಲೆ ಸೇಂಟ್ ತೆರೇಸಸ್ ಹೋಗಿದ್ದು. ನಮ್ಮ ತಂದೆಗೆ ನಾವು ಎಷ್ಟನೇ ಕ್ಲಾಸ್ ಅಂತಲೇ ಗೊತ್ತಿರಲಿಲ್ಲ. ಯಾರಾದ್ರೂ ಬಂದರೆ ಎಷ್ಟನೇ ಕ್ಲಾಸ್ ನೀನೊಂದು ನಮ್ಮನ್ನೇ ಕೇಳೋರು. ಆಮೇಲೆ ಮಾರ್ಕ್ಸ್ಗಳು ಅಷ್ಟೇ, ನಾವೇನಾರು ತಪ್ಪಿಸ್ಕೋಬೇಕು ಅಂದರೆ ಕಡಿಮೆ ಮಾರ್ಕ್ಸ್, ನಾವೇನು ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಅಲ್ಲ ಯಾರೂ, ಕಡಿಮೆ ಮಾರ್ಕ್ಸ್ ಬಂದು ನಮ್ಮ ತಂದೆ ಕೈಯಲ್ಲಿ ಸೈನ್ ಮಾಡ್ತಾರೆ, ನಮ್ಮ ತಾಯಿ ಮಾಡ್ತಾ ಇರಲಿಲ್ಲ, ಯಾಕಂದ್ರೆ ಅವ್ರು ಸರಿ ಏಟ್ಕೊಡೋರು ಅಂತ. ಜಯನಗರ ನ್ಯಾಷನಲ್ ಕಾಲೇಜಿನಲ್ಲಿ BA ಪದವಿ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ MA ಪದವಿ ಪಡೆದಿದ್ದಾರೆ. ಕಾಲೇಜಲ್ಲಿ ಜಾಸ್ತಿ ಇರ್ತಾ ಇರಲಿಲ್ಲ, ಚಕ್ಕರು ಬರೀ ಸಿನಿಮಾ ಥಿಯೇಟ್ರಲ್ಲಿ ಇರ್ತಾ ಇದೆ. ತಾನೇ ಅರ್ನ್ ಮಾಡಬೇಕು ಅನ್ನೋದು ಇಷ್ಟ ಇತ್ತು, ಏನಾದರೂ ಮಾಡಬೇಕು ಸುಮ್ಮನೆ ಕುತ್ಕೋಬಾರ್ದು ಅಂತ. ನನ್ನ ಅಂಗಡಿಗೆ ಬಂದು ಸ್ವಲ್ಪ ದಿನ ಕೆಲಸ ಮಾಡಿದ್ಲು. ನಾನು ಆವಾಗಲೂ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೆ, ಅಮ್ಮನ ಅಂಗಡಿನಲ್ಲಿ ಸೇಲ್ಸ್ಗೆಲ್ಲ ಕೆಲಸ ಮಾಡ್ತಾ ಇದ್ದೆ. ಸೊ ಫ್ರಮ್ 17 ಐ ವಿನ್ ವರ್ಕಿಂಗ್. ಸೊ ಬಟ್ ಕಾಲೇಜಲ್ಲಿ ನಾನು ಹೇಳಬೇಕು ಅಂದರೆ, ಒಂದು ಎಲ್ಲರೂ ನಾನು ಟಾಮ್ ಬಾಯ್ ಅನ್ನೋರು, ಯಾಕಂದರೆ ನಾನು ಒಬ್ಬಳೆ ಫಸ್ಟ್ ಮಹಿಳೆ ಬೆಂಗಳೂರಿನಲ್ಲಿ ಬೈಕ್ ಓಡಿಸ್ತಾ ಇದ್ದಳು ನಾನು. ಮೋಟರ್ಸೈಕಲ್ ಅಂದರೆ ಈಗಲೂ ತುಂಬ ಹುಚ್ಚಿದೆ. ಆಮೇಲೆ ಅಮ್ಮ ಅಪ್ಪಗೆ ನಾನಾಗಲಿ ಗೌರಿ ಆಗಲಿ ಅಜಿತ್ ಆಗಲಿ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಅದೆರಡೇ ಆಸೆ ಇತ್ತು, ನಾವು ಯಾರೂ ಅದಾಗಲಿಲ್ಲ. ಡಿಗ್ರಿ ಆಗ್ತಿದ್ದಾಗೇ ಅಡ್ವರ್ಟೈಸಿಂಗ್ ಏಜೆನ್ಸಿಯಲ್ಲಿ ಕೆಲಸಕ್ಕೆ ಸೇರಿಲ್ಲ. ಒಂದು ರುಟೀನ್ ಜಾಬ್ ಬೇಡ, ಅಥವಾ ಎವ್ರಿಡೇ ಲೈಕ್ ಬ್ಯಾಂಕ್ ಅವರ ರೆಗ್ಯುಲರ್ ಸೇಮ್ ಎವ್ರಿಡೇ ರಿಪೀಟ್ ಥರ ಜಾಬ್ ಬೇಡ ಅಂತ ಅಡ್ವರ್ಟೈಸಿಂಗ್ ಏಜೆನ್ಸಿಲಿ ಕಾಪಿರೈಟರ್ ಆಗಿ ಸೇರಿಕೊಂಡೆ. ಅದಾದಮೇಲೆ ನಂದೇ ಒಂದು ಏಜೆನ್ಸಿ ಶುರು ಮಾಡಿದೆ. ವಿತ್ ಇನ್ 1 ಇಯರ್ ಜಾಹೀರಾತು ಬರೀ ಪೇಪರ್ ಪ್ರೆಸ್ಸಲ್ಲಿ ಮಾಡ್ತಾಯಿದ್ವಿ. ಹಾಗೆ ಮಾಡ್ತಾಯಿದ್ದಾಗ ಇದು ಒಂದು ನೇಚರ್ ಕ್ಯಾಂಪ್ ಅಂತ ಬನದಘಟ್ಟಲ್ಲಿ ಒಂದು ವಿಡಿಯೋ ಮಾಡಿಕೊಡ್ತೀರಾ ಅಂತ ಹೇಳಿದ್ರು. ಆವಾಗಿಂದ ನಾನು ಫಸ್ಟ್ ಡಾಕ್ಯುಮೆಂಟ್ರಿ ಶುರು ಆಗಿದ್ದು. ಮತ್ತೆ ಹೇಳಿದಾಗ ಪೇಪರ್ ಓದ್ತಾ ಇರೋವಾಗ ಅಥವಾ ಯಾವುದೋ ಒಂದು ಹೇಳಿದಾಗ ಫಕೀರವ್ವ ಗುಡಿಸಾಗರದೊಂದು ಬಂದಿತ್ತು. ಹೀಗೆ ಅವರು ಆಕೆ ಜನಪದ ಹಾಡು ಹೇಳೋರು, ಒಂದು ಪ್ರಶಸ್ತಿನ ಮಾರಿ ಮನೆಗೆ ಅಕ್ಕಿ ತೊಗೊಂಬಂದಿದ್ರು ಅಂತ. ಅದು
ತುಂಬ ಕುತೂಹಲ ಈ ಥರ ಇಷ್ಟು ಕಷ್ಟಪಡು ಇಂಥ ಟ್ಯಾಲೆಂಟ್ ಇರೋರು ಇರ್ತಾರೆ ಮಾಡಬೇಕು ಅಂತ ಅಂದ್ಬಿಟ್ಟು ಅವಾಗೊಂದು ಮಹಿಳೆ ಮತ್ತು ಹಾಡುವಂಥ ಒಂದು ಗಾನ ಕೋಕಿಲೆಗಳು ಅಂತ ಪಾವನ ಮನೆಯ ಬೆಳಕನು ಬೀಳಲು ತಳವಾರದ ಜೇನ ಕಂದ ಆ ಗಾನ ಕೋಕಿಲ ಆದ್ಮೇಲೆ ಶಂಭು ಹೆಗಡೆ ಆಗಲಿ ನೀನಾ ಸಂದ ಆಗಲಿ ಸುಮಾರು ಈ ಥರ ತುಳಸಿ ಅಂತ ಬೇರ್ ಫುಡ್ ಟೆಕ್ನಾಲಜಿಸ್ಟು ಆಮೇಲೆ ಕೇರಳಾಗ ಒಂದು ಅಮೇರಿಕನ್ ಸೀರೀಸ್ ಮಾಡಿದ್ವಿ ಮಾಡೋ ವಯಸ್ಸಿನಲ್ಲೇ ನಾನು ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟೆ ನಿಸಕ್ಕನೆ ಬೆರೆತು ಬಿಸಿ ಆಗಲು ಹೆಂಗಸರ ಸಬ್ಜೆಕ್ಟು ತಗೊಂಡಾಗ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ಹಾಗೇನೆ ಒಂದಿನ ನನ್ನ ಫ್ರೆಂಡ್ ಭಾರತಿಗೌಡ ಅಂತ ಬಂದಿದ್ಲು ಒಟ್ಟಿಗೆ ಒಂದು ಸಿನಿಮಾ ಮಾಡೋಣ ಯಾಕೆ ಮಾಡಬಾರ್ದು ಅಂತ ಯೋಚನೆ ಬಂತು ಆಗ ಯಾವ್ದು ಮಾಡೋಣ ಅಂದಾಗ ಅಪ್ಪಂದು ಒಂದು ಕಾದಂಬರಿ ಆಧರಿಸ್ಕೊಂಡು ಮಾಡೋಣ ಅಂತ ಅಕ್ಕ ಅಂತ ಕಾದಂಬರಿ ಇಟ್ಕೊಂಡು ಮಾಡೋಣ ಅಂತ ಅವಾಗ ನನಗೆ ತುಂಬ ಆಸಕ್ತಿ ಇತ್ತು ಸಿನಿಮಾ ಬಗ್ಗೆ ಆ್ಯಕ್ಚುಲಿ ನಾನು ನಮ್ಮ ತಂದೆ ಅಪ್ಪ ತುಂಬ ಸಿನಿಮಾ ನೋಡ್ತಾ ಇದ್ವಿ ಅಷ್ಟೊತ್ತಿಗೆ ಆ ಅಪ್ಪನ ಫಸ್ಟ್ ಕೇಳಿದೆ ಅವ್ನು ಸ್ತಿ ಬರ್ಕೊಡ್ತೀಯ ಅಂತ ಬಟ್ ಅಪ್ಪ ಹಲವಾರು ವರ್ಷ ಆಗಿತ್ತು ಸಿನಿಮಾ ಬರೀದೆ ಸೊ ಅವ್ರು ಬರೆದಿದ್ದು ಎರಡು ಪೇಜ್ ಇನ್ನೂ ಇದೆ ಆ್ಯಕ್ಚುಲಿ ನನ್ನ ಹತ್ರ ಎಲ್ಲರೂ ಅಂದ್ಕೊಂಡಿದ್ದು ಅಪ್ಪ ಎಲ್ಲ ಬರ್ಕೊಟ್ರು ಎಲ್ಲ ಮಾಡಿಕೊಟ್ರು ಅಂತ ಐ ಡೆಂಟ್ ನಾನೇನು ಅನ್ನಲಿಲ್ಲ ಅಕ್ಕ ನನಗೆ ಗೊತ್ತು ಏನು ಮಾಡಿದೆ ಅಂತ ಸೊ ಅವ್ರು ಬರ್ಕೊಂಡಿದ್ದು ಪಕ್ಕಕ್ಕೆ ಇಟ್ಬಿಟ್ಟು ನಾನು ಬೇರೆ ಸ್ವಗತಗಳು ಇಟ್ಕೊಂಡು ಬೇರೆ ಸ್ಕ್ರಿಪ್ಟೇ ಮಾಡಿದೆ ಅದಕ್ಕಿಂತ ಹೆಚ್ಚಾಗಿ ನಾನು ಹುಡುಗ ಸೆಲೆಕ್ಟ್ ಮಾಡಿದ್ದು ತುಂಬ ಇಂಟ್ರೆಸ್ಟಿಂಗ್ ಇದೆ ಆ ಲುಕ್ಕೆಲ್ಲೂ ಸಿಗ್ತಾನಿಲ್ಲ ಸುಮಾರು ಜನ ಬಂದರು ಹೀಗೆ ಇದೇ ಥರ ಹುಡುಕಾಟದಲ್ಲಿ ಸಲಾಂ ಬಾಂಬೆ ಹುಡುಗನ ಬಾಸ್ಕೋಲ್ ಸಿಕ್ಕಿದ್ರಂತೆ ಒಂದು ಆರ್ಗನೈಸೇಷನ್ ಚಾಮರ್ಜ್ ಬಿಟ್ಟಿದ್ರು ಅಲ್ಲಿ ನೀವು ನೋಡ್ಬೋದು ಸುಮಾರು ಜನ ಈ ಓಡ್ ಬಂದಿರೋ ಮಕ್ಕಳು ಆ ಥರದ್ದೆಲ್ಲ ಇರ್ತಾರೆ ಅಲ್ಲಿ ಹೋಗಿ ಒಂದಿನ ನೋಡಿದಾಗ ಸಂಜಾ ಅಂತ ಹುಡುಗ ನನಗೆ ಭಾಳ ಇಷ್ಟ ಆಯಿತು ತುಂಬ ಶೈ ಅವ್ನಿಗೆ ಏನೂ ಆ್ಯಕ್ಟಿಂಗ್ ಬರ್ತಿರಲಿಲ್ಲ ಏನೂ ಒಂಥರ ಲವಲವಿಕೆ ಇರಲಿಲ್ಲ ತುಂಬ ಇಂಟ್ರೋವರ್ಟು ಬಟ್ ಅವ್ನ ಲುಕ್ಕು ತುಂಬ ಇಷ್ಟ ಆಯಿತು ಸೊ ಅವನು ತುಂಬ ಒಂದು ಮಂತು ನಮ್ಮ ಜೊತೆ ಪಡಗಿಸ್ಕೊಂಡು ಫ್ರೆಂಡ್ ಥರ ಮಾಡಿ ಆಮೇಲೆ ಕಾಸ್ಟಿಂಗ್ ಮಾಡಿದೆ ನಂದಿತಾ ದಾಸ್ನ ನಾನು ಒಂದೇ ಒಂದು ಸಿನಿಮಾ ನೋಡಿದೆ ಆ್ಯಕ್ಚುಲಿ ಫೈರ್ ಅಂತ ಏನೋ ಬಂದಿತ್ತು ಅನಿಸ್ತಾರೆ ಸೊ ಅದು ನೋಡಿದಾಗ ನಂಗೆ ತುಂಬ ಇಷ್ಟ ಆಗುತ್ತೆ ಅವಳ ಕ್ಯಾರೆಕ್ಟರೈಸೇಷನ್ ಆಗಲಿ ಲುಕ್ ಆಗಲಿ ಇದಕ್ಕೆ ತುಂಬ ಮ್ಯಾಚ್ ಆಗುತ್ತೆ ಹಾಗೆ ದೇವಿರಿ ಮುಗಿದ ಮೇಲೂ ಅಷ್ಟೇ ತುಂಬ ಕಷ್ಟಪಟ್ವಿ ನಾನು ಭಾರತಿಗೌಡ ಇನ್ನೂ ನೆನಪಿದೆ ಮೊದಲೇ ಅಲ್ಲಿ ಹೆಣ್ಣುಬಾರ ಅಷ್ಟೊಂದು ಆಲ್ಬಮ್ ಮಾಡೋರು ಇಷ್ಟು ದೊಡ್ಡ ಆಲ್ಬಮ್ ಇಟ್ಕೊಂಡು ನಾನು ಭಾರತಿಗೌಡ ಗಾಂಧಿನಗರೆಲ್ಲ ಸುತ್ತಿದ್ದೀವಿ ತೋರಿಸ್ಬಿಟ್ಟು ನಾವು ಸ್ಟೀಲ್ಸ್ ತೋರಿಸ್ಬಿಟ್ಟು ಸಿನಿಮಾಗೆ ಥಿಯೇಟರ್ ಕೊಡಿ ಅಂತ ಸೊ ತುಂಬ ತುಂಬ ಕಷ್ಟಪಟ್ಟಿದ್ದೀವಿ ಆ ಥರದ್ದು ಫಸ್ಟ್ ಸಿನಿಮಾನೇ ತುಂಬ ಕ್ರಿಟಿಕಲಿ ಅಕ್ಲೇಮ್ ಆಯಿತು ಅರವಿಂದನ್ ಪ್ರಶಸ್ತಿ ಬಂತು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಹೋಯಿತು ತುಂಬ ದೇಶಗಳ ಟೆಲಿವಿಷನ್ ಚಾನೆಲ್ಸ್ ಕೊಂಡ್ಕೊಂಡು ಎಲ್ಲದನ್ನು ದೇವಿರಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಗಳಿಸಿತು ಆಕ್ಚುಲಿ ಅಲೆಮಾರಿ ಒಂದು ನಾನು 2 ವರ್ಷ ಹಿಂದೆನೇ ಬರೆದಿದ್ದೆ ಆ ಒಂದು ವಯಸ್ಸಲ್ಲಿದ್ದೆ ಅಂತ ಹೇಳ್ಬೋದು ವೇರ್ ವುಮೆನ್ ಓರಿಯೆಂಟೆಡ್ ಆ್ಯಂಡ್ ಫ್ಲಾಗ್ ಹಾಯಿಸ್ಟಿಂಗ್ ಫೆಮಿನಿಸ್ಟ್ ಆ ಥರದ್ದೆಲ್ಲ ಒಂದು ವ್ಯೂ ಪಾಯಿಂಟ್ ಇದೆ ಅದರಲ್ಲಿ ಆಮೇಲೆ ಒಂದು ಮಹಿಳೆ ಒಂದು ಹಳ್ಳಿಗೆ ಹೋದಾಗ ಒಂದು ಪ್ರೋಗ್ರೆಸ್ ಅಂತ ಮಾಡೋಕ್ಕೆ ಹೋದಾಗ ಅಲ್ಲಿಂದ ಅಪೋಸಿಷನ್ ಏನು ಸಿಗುತ್ತೆ ಆ ಥರ ಅಲ್ಲಿ ಹೆಂಗೆ ನಿಭಾಯಿಸ್ತಾಳೆ ಈ ಥರದ್ದೆಲ್ಲ ಒಂದು ಪ್ಲಸ್ ಅವಳು ರೂಟ್ಸ್ ಲುಕಿಂಗ್ ಬ್ಯಾಕ್ ಇಂಟು ರೂಟ್ಸ್ ಒಂದು ಸಿಟಿಗೆ ಬಂದು ಮಹಿಳೆ ಹಳ್ಳಿಯಿಂದ ಬಂದವಳು ಹೇಗೆ ವಾಪಸ್ ಹೋಗ್ತಾಳೆ ಈ ಥರ ಸುಮಾರು ಹಲವಾರು ಕ್ವೆಶನ್ಸ್ಗಳಿರ್ತಾರೆ ಅವಳಿಗೆ ಏನೋ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ಅಂದರೆ ಒಂದು ಸತಿ ನಾವು ಶೂಟಿಂಗ್ ಮಾಡೋ ಒಂದು ಮೀಟಿಂಗ್ ಕರೆದ್ರು ಪಂಚಾಯತಿಯವರು ಆವಾಗ ಹೇಳಿದ್ರು ಅವರು ಮೇಡಮ್ ನಿಮ್ಮ ಸ್ಕ್ರಿಪ್ಟ್ ನೋಡ್ತಾ ಇದ್ವಿ ಅಲ್ಲಿ ಶೂಟಿಂಗು ನೋಡ್ತಾ ಇದ್ದೀವಿ ನೀವು ಹೇಳ್ತಾ ಇರೋ ಪ್ರಾಬ್ಲಮು ನಮ್ಮ ಹಳ್ಳಿ ಸೇಮ್ ಪ್ರಾಬ್ಲಮ್ ಇದೆ ಇಲ್ಲಿಂದು ನೀರಿಂದು ತುಂಬ ಅಗತ್ಯ ಇದೆ ಮಾಡ್ತಾ ಇಲ್ಲ ಹೋಗಿ ಅಲ್ಲಿ ಲೋಕಲ್ ಕಾರ್ಪೊರೇಟರ್ ಮೀಟ್ ಮಾಡೋಕ್ಕಾಗತ್ತೆ ಅಂತ ಹೋಗಿ ಮೀಟ್ ಮಾಡಿ ನಾನು ಶೂಟಿಂಗ್ ಟೈಮಲ್ಲಿ ಬಂದಿದ್ದೆ ನಾವು ಶೂಟಿಂಗ್ ಮುಗಿಸಿ ಒಂದು 3 ಮಂತ್ಸ್ ಮೇಲೆ ಕರೆದ್ರು ನಾನು ನೀರು ಒದಗಿಸ್ಕೊಟ್ಟಿದ್ರು ನಾನೇ ಇನಾಗ್ರೇಟ್ ಮಾಡಿ ಬಂದಿದ್ದೆ ಸೊ ದಟ್ ಇಸ್ ದ ಬ್ಯೂಟಿ ಆಫ್ ಇಟ್ ವಯಸ್ಸಾದಮೇಲೆ ಒಂದು ಸಂಗಾತಿ ಬೇಕು ಅನ್ನೋದು ತುಂಬ ಸಹಜ ಸೊ ಆ ಒಂದು ಟಾಪಿಕ್ ಇಟ್ಕೊಂಡು ಮಾಡೋಣ ಅಂದ್ಬಿಟ್ಟು ನಾನು ಸುಮಾರು ರಿಸರ್ಚ್ ಮಾಡಿದೆ ಪ್ರೀತಿ ಪ್ರೇಮ ಪ್ರಣಯ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ನೀವು ಅದನ್ನು ಮಾಡಬೇಕು ಸ್ಕ್ರಿಪ್ಟ್ ಓದಿ ನೋಡಿ ಅಂತ ಹೇಳಿದಳು ಅಷ್ಟೊತ್ತಿಗೆ ನಾನು ಮುಖ್ಯ ಪಾತ್ರದಿಂದ ಈ ಪೋಷಕ ಪಾತ್ರಗಳ ಹತ್ರ ಸರಿದಿದ್ದೆ ನಾನು ಅವಳಿಗೆ ಹೇಳಿದೆ ನೋಡಮ್ಮ ನಾನು ಈಗ ಸಪೋರ್ಟಿಂಗ್ ರೋಲ್ಸ್ ಮಾಡ್ತಿದ್ದೀನಿ ಪೋಷಕ ಪಾತ್ರ ಮಾಡ್ತಿದ್ದೀನಿ ನಿನ್ನ ಚಿತ್ರದಲ್ಲಿ ನನಗೆ ನೀನು ಮುಖ್ಯ ಪಾತ್ರವನ್ನೇ ನೀಡಿದ್ಯಾ ನನಗೆ ಇದು ಹೆಂಗೆ ಹೋಗ್ತದೆ ನನಗೆ ಸ್ವಲ್ಪ ಅಂಜಿಕೆ ಆಗ್ತಿದೆ ಅಂತಂದು ಹೇಳಿದೆ ಆದರೆ ಚಿತ್ರ ಮಾಡ್ತಿದ್ದ ಹಾಗೇ ಅವಳು ಈ ಮಾಧ್ಯಮದ ಮೇಲೆ ಹಿಡಿತ ಎಷ್ಟು ಚೆನ್ನಾಗಿದೆ ಅನ್ನೋದು ನನಗೆ ಅರಿವಾಗ್ತಾ ಹೋಯಿತು ಅಂದರೆ ಅವಳಿಗೆ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇದೆ ಇನ್ ದ ಸೆನ್ಸ್ ವಿಜುವಲ್ ಸೆನ್ಸ್ ಅವೆಲ್ಲ ಒಂದು ಕಡೆ ಆದರೆ ಈ ವಿಶೇಷವಾಗಿ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸ್ ಮಾಡುವುದನ್ನೆಲ್ಲ ತುಂಬ ಹಿಡಿತಾ ಇತ್ತು ಇಫ್ ಯು ಥಿಂಕ್ ಯಂಗ್ ಯು ಫೀಲ್ ಯಂಗ್ ಅರೆ ಅದು ಮುಖ್ಯವಾಗಿ ಆ ಪೇಸಿಂಗ್ ಆಫ್ ದ ಫಿಲ್ಮ್ ಅವಳು ಮಾಡೋದು ಸ್ಪೆಷಾಲಿಟಿ ಏನಂದರೆ ಅವಳು ಉದ್ದುದ್ದವಾದ ಸೀನ್ಗಳನ್ನು ಇಡೋದಿಲ್ಲ ಸಣ್ಣ ಸಣ್ಣ ವಿಜುವಲ್ ಸೀನ್ಸು ಡೈಲಾಗ್ಸ್ ಕಡಿಮೆ
ಆಮೇಲೆ ಎಷ್ಟು ಫಾಸ್ಟಾಗಿ ಮೂವ್ ಆಗ್ತದೆ ಅಂದರೆ ದ ಪೇಸ್ ಆಫ್ ದ ಫಿಲ್ಮ್ ಇಸ್ ಇನ್ ಬಿಲ್ಟ್ ಇನ್ ದ ಸ್ಕ್ರಿಪ್ಟ್ ಆ ಸ್ಪೆಷಾಲಿಟಿ ಆ ಮ್ಯಾಕ್ ಅವಳ ಹತ್ರ ಇದೆ ಡಾಕ್ಯುಮೆಂಟ್ರಿ ಆಗಲಿ ಇದಾಗಲಿ ಸಿನಿಮಾ ಆಗಲಿ ಯಾವುದೋ ಒಂದು ಸಣ್ಣ ಆರ್ಟಿಕಲ್ ಬಂದಿರುತ್ತೆ ಅಥವಾ ಒಂದು ಕತೆ ಓದಿರ್ತೀನಿ ಈ ಥರದ್ದೇ ನನಗೆ ಪ್ರೇರಣೆ ಅಥವಾ ನಿಜ ಜೀವನದಲ್ಲೇ ಸುತ್ತಮುತ್ತ ಆಗಿರೋದು ಈ ಅನಾಹುತ ಹೇಗಾಯ್ತು ಅಂತ ಹೇಳ್ತೀರಾ ಅದು ಕ್ಯಾಮರಾ ಕಡೆ ಫೇಸ್ ಮಾಡ್ಕೊಂಡು ಹೇಳಿ ಒಂದು ನಿಮಿಷ ತಲೆ ಬಚ್ಚಿಬಿಡ್ತೀನಿ ಬೇಡ ಬೇಡ ಹಾಗೆ ಎಫೆಕ್ಟಿವ್ ಆಗಿರುತ್ತೆ ಆ ಕರಿಯ ಕಣ್ಬಿಟ್ಟ ಒಂದು ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ಪ್ಲಸ್ ಆ ಹುಡುಗ ನನ್ನ ಪ್ರಕಾರ ಅವನಿಗೆ ಸ್ಟೇಟ್ ಅವಾರ್ಡ್ ಕೂಡ ಬಂತು ತುಂಬ ಖುಷಿ ಕೊಡ್ತೀವಿ ಯಾಕಂದರೆ ಒಂದು ನಾನು ಎಲ್ಲ ಮಾಡಿರೋ ಸಿನಿಮಾ ದೇವಿರಿಲ್ ಹುಡುಗ ಆಗಲಿ ಬಿಂಬಾಲ್ ಮಾಡಿರೋ ಹುಡುಗಿ ಆಗಲಿ ಇವಾಗ ಪ್ರದ್ಯುಮ್ನ ಕರೆಯ ಕಂಡ್ಬಿಟ್ಟಲ್ಲಿ ಮೂರು ಜನಕ್ಕೂ ಸ್ಟೇಟ್ ಅವಾರ್ಡ್ ಬಂದಿದೆ ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ಚಿತ್ರ ಅಂತಾರಾಷ್ಟ್ರೀಯ ಕ್ರಿಟಿಕ್ ಪ್ರಶಸ್ತಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿ ಅತ್ಯುತ್ತಮ ಬಾಲನಟ ಪ್ರಶಸ್ತಿ ಹೀಗೆ ಕವಿತಾ ಅವರ ಚಿತ್ರಗಳಿಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ ಟಿವಿ ಸೀರಿಯಲ್ ಅಂದರೆ ನನಗೆ ತುಂಬ ಈ ಮೆಗಾ ಸೀರಿಯಲ್ ಅಂದರೆ ತುಂಬ ಇಷ್ಟ ಇಲ್ಲ ಅಷ್ಟೊಂದು ನರಸಿಂಹನ್ ಸೇಮ್ ಹಳೆ ಪ್ರೊಡ್ಯೂಸರ್ ಆಫ್ ಮಾಲ್ಗುಡಿ ಡೇಸ್ ನಾನು ಫೋನ್ ಮಾಡಿದರು ಮಾಲ್ಗುಡಿ ಡೇಸ್ ಮಾಡ್ತೀಯ ಅಂತ ಕೇಳ್ಕೊಳ್ಳೆ ತುಂಬಾ ಖುಷಿ ಆಯಿತು ನನಗೆ ಶಂಕರ್ ನಾಗ್ ಅಂತವರು ಮಾಡಿ ಒಂದು ದಾಖಲೆ ಮಾಡಿಟ್ಟು ಹೋಗುವಂಥ ಸಿನಿಮಾಗಳದು ತುಂಬ ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡಿದೆ ಅದಾದಮೇಲೆ ನೀ ನಡವ ಹಾದಿಯಲ್ಲಿ ಆಮೇಲೆ ನನ್ನ ಪ್ರೀತಿಯ ಶ್ರೀಮತಿ ಅಂತ ತುಂಬ ವುಮೆನ್ ಓರಿಯೆಂಟೆಡ್ ಸೀರಿಯಲ್ಸ್ ಮಾಡಿದೆ ಕವಿತಾ ಅವರು ಕನ್ನಡ ಹಾಗೂ ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಪ್ರಕಟಿಸಿದ್ದಾರೆ ನಮ್ಮ ತಾಯಿದು ಒಂದು ತೋಟ ಇದೆ ನಲ್ಮಂಗ್ಲ ಹತ್ರ ಗ್ರಾಮೀಣ ಕ್ಯಾಂಪ್ ಅಂತ ಬರೀ ಸ್ಕೂಲ್ಸಿಗೆ ಎಕ್ಸ್ಕ್ಲೂಸಿವ್ ಒನ್ ಡೇ ಔಟಿಂಗ್ ಅಂತ ಮಾಡ್ಕೊಂಡಿದ್ದೀವಿ ತುಂಬ ಚೆನ್ನಾಗಿದೆ ರೆಸ್ಪಾನ್ಸು ಮ್ಯಾರೇಜ್ ಹೇಳಿದ್ರೆ ಸ್ವರ್ಗನೂ ಆಗ್ಬೋದು ನರಕನೂ ಆಗ್ಬೋದು ನನ್ನ ಪ್ರಕಾರ ಮದುವೆ ಆಗಬೇಕು ಒಬ್ಬನ ಗಂಡ ಅಂತ ಇರಬೇಕು ಆ ಥರದ ಯಾವುದು ಆಸೆ ಅವಳಿಗಿರಲಿಲ್ಲ ಮತ್ತು ಆ ಜರೂರತ್ತು ಅವಳಿಗೆ ಕಾಣಲಿಲ್ಲ ಆಮೇಲೆ ಸ್ವಲ್ಪ ಎಬೌ 30-34 ಆದಮೇಲೆ ನನಗೆ ಒಂದು ಮಗು ಮಾಡ್ಕೋಬೇಕು ಅಂತ ಅವಳಿಗೆ ತುಂಬ ಶಿ ಅವಳಿಗೊಂಥರ ಮೆಟರ್ನಲ್ ಫೀಲಿಂಗ್ಸ್ ಜಾಸ್ತಿ ಇದ್ದರೆ ಮಗು ಬೇಕು ಅಂತ ಅನ್ನಿಸ್ತು ಮಾತಾಡಲು ನನ್ನ ಜೊತೆ ಗೌರಿ ಜೊತೆ ನಾವೆಲ್ಲನೂ ಮಾಡ್ಕೊ ಮಗು ಮಾಡ್ಕೊ ಅಂತ ಹೇಳಿದ್ವಿ ಕವಿತಾ ಅವಿವಾಹಿತ ತಾಯಿಯಾಗಿ ಕ್ರಾಂತಿಕಾರಿಯಾಗಿದ್ದಾರೆ ಇನ್ನು ಸಿಂಗಲ್ ಪೇರೆಂಟ್ ಆಗಿದ್ದು ತುಂಬ ಕಷ್ಟ ಆದರೆ ಕವಿತಾ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತಾಳೆ ಈಶಾಗೆ ಅಪ್ಪನೂ ಅಮ್ಮನೂ ಆಗಿದ್ದು ಮಗುನ ಚೆನ್ನಾಗಿ ಬೆಳೆಸೋದು ಇದೆಯಲ್ಲ ಅದು ಸುಲಭದ ಕೆಲಸ ಅಲ್ಲ ಶಿ ಇಸ್ ಡನ್ ಇಟ್ ವೆರಿ ವೆಲ್ ಹ್ಯಾಟ್ಸ್ ಆಫ್ ಟು ಹರ್ ಪ್ರತಿಭಾವಂತ ಮಹಿಳೆ ತನ್ನ ಸಾಧನೆಯ ಹಾದಿಯನ್ನು ತಾನೇ ಹುಡುಕಿಕೊಳ್ಳುತ್ತಾಳೆ ಮತ್ತು ಮಾದರಿ ಜೀವನವನ್ನು ನಡೆಸಬಲ್ಲಳು ಎನ್ನುವುದಕ್ಕೆ ಕವಿತಾ ಲಂಕೇಶ್ ಆದರ್ಶ ನಿದರ್ಶನವಾಗಿದ್ದಾರೆ